ಹೊನ್ನಾವರ ತಾಲೂಕಿನ ಕೆಂಚುಗಾರು ಸೋದೆ ವಾದಿರಾಜ ಮಠದ ಶ್ರೀ ಸೀತಾರಾಮಚಂದ್ರ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮದಿಂದ ನೆರವೇರಿತು. ಕೇರಳ ಶೈಲಿಯ ಆಕರ್ಷಕ ಚಂಡೆ ವಾದನ ಕಾರ್ಯಕ್ರಮವು ಭಕ್ತಾದಿಗಳನ್ನ ಹಾಗೂ ಕಲಾಭಿಮಾನಿಗಳನ್ನ ರಂಜಿಸಿತು. ಹೊನ್ನಾವರ ತಾಲೂಕಿನ ಕೆಂಚುಗಾರ್ ಸೋದೆ ವಾದಿರಾಜ ಮಠದ ಶ್ರೀ ಸೀತಾರಾಮಚಂದ್ರ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕೆಂಚುಗಾರ್ ಒಕ್ಕೂಟದ ಸೇವಾ ಪ್ರತಿನಿಧಿಯಾಗಿರುವ ಕೆಂಚುಗಾರ್ ರಮೇಶ್ ನಾಯ್ಕರ ದೀಪೋತ್ಸವ ಸೇವೆಯ ಪ್ರಯುಕ್ತ ವಿಶೇಷವಾಗಿ ಚಂಡೆ ವಾದನ ಕಾರ್ಯಕ್ರಮ ನಡೆಯಿತು. ಖ್ಯಾತ ಚಂಡೆ ಗುರುಗಳಾದ ಭಟ್ಕಳದ ಗಣೇಶ್ ದೇವಾಡಿಗ, ಶಿಷ್ಯ ವೃಂದದಲ್ಲೊಂದಾದ ಶ್ರೀ ಮುಖ್ಯಪ್ರಾಣ ಚಂಡೆ ಬಳಗ ಹೊನ್ನಾವರ ಇವರಿಂದ ನಡೆದ ಕೇರಳ ಶೈಲಿಯ ಆಕರ್ಷಕ ಚಂಡೆ ವಾದನ ಕಾರ್ಯಕ್ರಮವು ಭಕ್ತಾದಿಗಳನ್ನ ಹಾಗೂ ಕಲಾಭಿಮಾನಿಗಳನ್ನ ರಂಜಿಸಿತು. ದೇವಾಲಯದ ವಸಂತ ಭಟ್ ಮಾತನಾಡಿ, ರಮೇಶ್ ನಾಯ್ಕ ಅವರು ನಮ್ಮ ಕೆಂಚುಗಾರ್ ವಾದಿರಾಜ ಮಠದಲ್ಲಿ ಸೀತಾರಾಮಚಂದ್ರ ದೇವರಿಗೆ ಪ್ರಪ್ರಥಮವಾಗಿ ಚಂಡೆ ವಾದನ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಶ್ರೀದೇವರು ಆಯುರಾರೋಗ್ಯ ಕೊಟ್ಟು ಸಮೃದ್ಧಿಯನ್ನ ಕರುಣಿಸಲಿ ಎಂದು ಹಾರೈಸಿದರು. ಅದರಲ್ಲಿ ರಮೇಶ್ ನಾಯ್ಕ ಪ್ರಥಮವಾಗಿ ಇಲ್ಲಿ ಚಂಡೆಯ ಸೇವೆಯನ್ನು ಮಾಡಿ ದೀಪಾರಾಧನೆಯನ್ನು ಆರಾಧನೆಯನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಇದು ಪ್ರಥಮ. ಈ ಎಲ್ಲ ಸದಸ್ಯರು ಬಂದು ಇದಕ್ಕೆ ಸಹಕರಿಸಿದ್ದಾರೆ. ಹಾಗೆಯೇ ಇದನ್ನು ಮಾಡಿದಂಥ ಆ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಈ ದೇವಸ್ಥಾನ ಅರ್ಚಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಮೇಶ್ ನಾಯ್ಕ ಕುಟುಂಬದವರ ಆತ್ಮೀಯ ಕರೆಗೆ ಊರಿನವರು ಹಾಗೂ ನೆರೆಹೊರೆಯ ಊರಿನ ಭಕ್ತರು ಬಂಧು ಮಿತ್ರರೆಲ್ಲ ಆಗಮಿಸಿ ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು. ವಿಸ್ಮಯ ನ್ಯೂಸ್, ಕಾರವಾರ.